ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ ಈ ಎಜುಕೇಷನ್ ಅನ್ನುವಂಥದ್ದು ಬಿಸ್ನೆಸ್ ಆಗೋಗಿದೆ. ಯಾಕಂದರೆ ಒಂದು ಮಗುನ ನಾವೇನಾದರೂ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಲಕ್ಷಾನುಗಟ್ಟಲೆ ಫೀಸ್ನ ಕಟ್ಟಬೇಕಾಗತ್ತೆ. ಆದರೆ ಈಗ ಕೂಲಿ ನಾಲಿ ಮಾಡೋರು, ಈ ಪೇರೆಂಟ್ಸ್ಗಳಿಗೆ ಒಂದು ಕನಸಿರುತ್ತೆ, ನನ್ನ ಮಕ್ಕಳನ್ನ ಇದೇ ಸ್ಕೂಲಲ್ಲಿ ಓದಿಸ್ಬೇಕಪ್ಪ ಅಂತ. ಅದೇ ರೀತಿ ಒಂದು ಚಿಂತೆ ಕೂಡ ಇರುತ್ತೆ, ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಬೇಕಲ್ಲಪ್ಪ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಕೆಲವೊಂದಷ್ಟು ಪೇರೆಂಟ್ಸ್ಗಳು ನೀವು ಥಿಂಕ್ ಮಾಡ್ತಾ ಇರೋದು, ನಿಮ್ಮ ಸುತ್ತಮುತ್ತ ಕೇಳಿರ್ತೀರ, ಅಯ್ಯಪ್ಪ ನಮಗೆ ಈಗಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಒಂದು ಮಗು ಇದ್ರೆ ಸಾಕಪ್ಪ, ಯಾಕಂದರೆ ಅವ್ರಿಗೆ ಎಜುಕೇಷನಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಾರೆ. ಹಾಗಾದರೆ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಏನು ಹೇಳ್ತಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ. ಎಸ್ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹಾಕ್ಬೇಕಂದ್ರೆ ಭಯ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಅಷ್ಟು ಫೀಸ್ ಮಾಡಿದ್ರೆ ಲಕ್ಷಾನುಗಟ್ಟಲೆ ಫೀಸು. ಈ ಕೆಲವರೆಲ್ಲ ಮಕ್ಕಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ ಈ ವಿಚಾರವಾಗಿ. ಯಾಕೆ ಇಷ್ಟೊಂದು ಫೀಸ್ ಜಾಸ್ತಿ ಮಾಡ್ತಿದ್ದಾರೆ? ಪೇರೆಂಟ್ಸ್ ಮೇಲೆ ಯಾವ ರೀತಿಯಾಗಿ ಒತ್ತಡ ಬೀಳುತ್ತೆ, ಪರಿಣಾಮ ಬೀಳುತ್ತೆ? ತುಂಬ ಬೀಳ್ತಿದ್ರೆ ಮ್ಯಾಮ್. ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ, ಓಕೆನಾ, ಮಂತ್ಲಿ ಮಂತ್ ಎಕ್ಸ್ಟ್ರಾ ಆಗ್ತಾರೆ ಫೀಸ್ ಇವಾಗ, ಮತ್ತು ಅಡ್ಮಿಷನ್ ಅಂತ ಎಕ್ಸ್ಟ್ರಾ ಆಗ್ತಾರೆ. ಇವಾಗ 10,000 ರೂಪಾಯಿ 20,000 ರೂಪಾಯಿ ಆಗಿದೆ, 60,000 50,000 ಆಗಿದೆ, ಎಲ್ಲ ಹೆವಿ ಆಗ್ತಾ ಬರ್ತಾ ಇದೆ. ಐ ಸಿ ಎಸ್ ಸಿ ಸಿಲೆಬಸ್ಗೆ ಒಂಥರ, ಸಿ ಬಿ ಎಸ್ ಸಿ ಸಿಲೆಬಸ್ಗೆ ಒಂಥರ, ಸ್ಟೇಟ್ ಸಿಲೆಬಸ್ಗೆ ಒಂಥರ ಆಗ್ತಾ ಇದೆ. ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಬಡವ್ರಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯರ್ ಸ್ಟಡೀಸ್ ಇದು ಮಾಡಿಸ್ಬೇಕು ಅಂದರೆ ಹೆವಿ ಪ್ರಾಬ್ಲಮ್ಗಳಾಗ್ತಾ ಇದೆ. ಇದಕ್ಕೆ ಗೌರ್ಮೆಂಟ್ ಏನಾದರೂ ಒಂದಷ್ಟು ಫೀಸ್ನ ಕಮ್ಮಿ ಮಾಡ್ಕೊಳ್ಳೋ ನಿರ್ಧಾರ ಆ ಥರದ್ದು ಏನಾದರೂ ತಗೋಬೋದಾ? ಮಾಡ್ಬೋದು. ಸೊ ಪೇರೆಂಟ್ಸ್ಗಳ ಮೇಲೆ ಅಂದರೆ ಈಗ ಲಕ್ಷಾನುಗಟ್ಟಲೆ ಫೀಸ್ ಕೊಟ್ಟು ಸೇರಿಸೋದು, ಅಯ್ಯಪ್ಪ ಹೆಂಗಪ್ಪ ಮಕ್ಕಳನ್ನ ಓದಿಸೋದು ಅನ್ನೋ ಟೆನ್ಷನ್ ಜಾಸ್ತಿ ಇರುತ್ತೆ. ಆ ಥರದ ಟೆನ್ಷನ್ ನಿಮಗೇನಾದರೂ ತುಂಬ ಇದೆ ಮೇಡಮ್? ತುಂಬ ಇದೆ. ಕಮಿಟ್ಮೆಂಟ್ಸು? ಹೌದು, ಕಮಿಟ್ಮೆಂಟ್ಸ್. ಆದರೂ ಕೂಡ ಎಜುಕೇಷನ್ನು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತಲೂ ಹೇಳ್ತಿರ್ತಾರೆ. ಹೌದು, ನಿಜ. ಹೌದು. ಫೈನ್. ಹಾಗಾದರೆ ನಿಮ್ಮ ಮಗುಗೆ ಎಷ್ಟು ಫೀಸ್ ಕೊಡ್ತೀವಿ? 10th ಇವಾಗ ಅವಳದು ಕಂಪ್ಲೀಟ್ ಆಯಿತು, 10th ಸ್ಟ್ಯಾಂಡರ್ಡ್. ಇವಾಗ ಅವಳಿಗೆ 80,000 ರೂಪಾಯಿ ಐ ಸಿ ಎಸ್ ಸಿಲೆಬಸ್ ಓದ್ತಿದ್ದಾಳೆ, 80,000 ರೂಪಾಯಿ ಆಗುತ್ತೆ. ಹೌದು, ಹೌದು. ಇಬ್ಬರು ಮಕ್ಕಳಿದ್ದಾರೆ ನಮಗೆ, ಇಬ್ಬರು ಮಕ್ಕಳಿದ್ದಾರೆ. ಓದ್ತಾ ಇದ್ದಾರೆ, ಅದು ನಮಗೇನು ಇಂಪಾರ್ಟೆಂಟ್ ಹೇಳಿ? ಓದಿಸ್ಬೇಕು ಅಷ್ಟೇ, ಅದೊಂದು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ? ಅಮೌಂಟ್ ಬಗ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ. ಓದಬೇಕು ಅಷ್ಟೇ, ಎಷ್ಟಾದರೂ ಅದ್ರ ಪರವಾಗಿಲ್ಲ, ಓದಿಸ್ಬೇಕು ಅನ್ನೋ ಮೆಂಟಾಲಿಟಿ ಇರುತ್ತೆ ನಮಗೆ. ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸರ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳದ್ದು ಫೀಸ್ ಜಾಸ್ತಿ ಆಗ್ತಿದೆ, ಇದು ಪೇರೆಂಟ್ಸ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ತಾ ಇದೆ ಅಂತ? ಪರಿಣಾಮ ಅಂದರೆ ತುಂಬ ಕಷ್ಟನೇ ಆಗಿದೆ. ತುಂಬ ಕಷ್ಟ ಆಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಎಜುಕೇಷನ್ನೇ ಸಾಕಪ್ಪ, ಮಕ್ಕಳಿಗೆ ಎಜುಕೇಷನ್ನೇ ಬೇಡ ಅನ್ನೋ ಥರ ಪೇರೆಂಟ್ಸ್ ಥಿಂಕ್ ಮಾಡ್ತಿದ್ದಾರೆ. ಈ ಏನು ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ಆ್ಯಸ್ ಪರ್ ಮೀ ಹೆಂಗೆ ಅಂದರೆ ಬೇರೆ ಎಲ್ಲ ಥರ ಪಾಸಿಬಿಲಿಟೀಸ್ ಆರ್ ಗೌರ್ಮೆಂಟ್ ಕೊಡ್ತಾ ಇದೆಯಲ್ಲ, ಬಟ್ ಇದು ಎಜುಕೇಷನ್ಗೆ ಅವ್ರು ಟಾಪ್ ಪಿರಿಯಡ್ ಕೊಡಬೇಕು. ನಾನೊಂದು ಪ್ರಜೆಯಾಗಿ ಮನ್ಸು ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಇದು ತುಂಬ ಆದಂಗೆ. ಆ್ಯಕ್ಚುಲಿ ನಾನು ಒಂದು ಪೂರ್ ಫ್ಯಾಮಿಲಿಯಿಂದ ಬಂದು ಇಂಜಿನಿಯರಿಂಗ್ ಓದಿಸಿ ಆಫ್ಟರ್ ಅದೇ ಇದರಲ್ಲಿ ಕೂಡ ಹೋಗೋಕ್ಕಾಗಲಿಲ್ಲ. ನಾನು ಓದೋ ಟೈಮಲ್ಲಿ ತುಂಬ ಕಷ್ಟಪಟ್ಟೆ ಓದಿದ್ರದು. ಬಟ್ ಏನಂದರೆ ಆ ಡಿಫಿಕಲ್ಟಿ ನನಗೆ ಗೊತ್ತು ಆ್ಯಕ್ಚುಲಿ ಹೆಂಗೆ ಅಂದಾಗ್ಬಿಟ್ಟು. ಬಟ್ ಈ ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರಲ್ವಾ. ಆ್ಯಕ್ಚುಲಿ ಎಜುಕೇಷನ್ಗೆ ಟಾಪ್ ಪ್ರಿಯಾರಿಟಿ ಕೊಡಬೇಕು. ಅದೇ ಇನ್ನು ಫ್ಯೂಚರ್ ಬಂದ್ಬಿಟ್ಟು ಸಿ ಕಾಮನ್ ಕೂಲಿ ಇದ್ದಾರಲ್ಲ, ಅವ್ರ ಮಕ್ಕಳು ದೇ ವಾಂಟೆಡ್ ಟು ಪುಟ್ ಇನ್ ಒಂದು ಒಳ್ಳೆ ಸ್ಕೂಲಲ್ಲಿ ಹಾಕಬೇಕು, ಹೈಯರ್ ಲೆವೆಲ್ ಇರೋರು ಅದೇ ಸ್ಕೂಲ್ಗೆ ಹಾಕಬೇಕು ಅಂತ ಇದು ಮಾಡ್ತಾರಲ್ವಾ. ಕಾಮನ್ ಪೀಪಲ್ ಅದೇ ಸ್ಕೂಲ್ಗೆ ಹಾಕಬೇಕು ಅಂತ ಆಸೆ ಇದೆ, ಬಟ್ ಅವ್ರ ಕೈಲಿ ಆಗಿಲ್ಲ. ಬಟ್ ಎಜುಕೇಷನ್ ಎಲ್ಲ ಒಂದೇ ಥರ ಮಾಡಬೇಕು. ಇದು ಅದು ಗೌರ್ಮೆಂಟ್ ಬಂದ್ಬಿಟ್ಟು ತುಂಬ ನಾನು ತುಂಬ ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಸ್ಟ್ರಾಂಗ್ ಆಗಿ ಇದರಲ್ಲಿ ಅವರು ಟಾಪ್ ಪ್ರಿಯಾರಿಟಿ ಕೊಡಬೇಕು. ಯಾವ ಗೌರ್ಮೆಂಟ್ ಬರಲಿ, ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ನೆಕ್ಸ್ಟ್ ಮೆಡಿಕಲ್, ಅದರಲ್ಲಿ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಅದು ನಮ್ಮ ದೇಶದ ಏನು ಸ್ಟ್ರೆಂತು ಅದರಲ್ಲಿ ತುಂಬ ಗಮನ ಕೊಡಬೇಕು, ಅದು ಇಲ್ಲ ಆ್ಯಕ್ಚುಲಿ. ಬಟ್ ಇನ್ನೂ ಫ್ಯೂಚರ್ ಏನಂದರೆ ಮಕ್ಕಳಿಗೆ ತುಂಬ ಚಾಲೆಂಜಿಂಗ್ ಇರುತ್ತೆ. ಎಲ್ಲ ಮಕ್ಕಳು ಬ್ರಿಲಿಯಂಟ್ ಆಗಿದ್ದಾರೆ, ಯಾವ ಕಾರಣಕ್ಕೆ ಇಷ್ಟೊಂದು ಫೀಸ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ತಮಗೆ ಅನ್ಸುತ್ತೆ? ಬಿಸ್ನೆಸ್ ಅಷ್ಟೇ, ಬಿಸ್ನೆಸ್ಸೇ ಮೇಡಮ್. ಎವ್ರಿ ವೈರ್ ಬಿಸ್ನೆಸ್, ಎಲ್ಲದ್ರಲ್ಲಿ ಪ್ಲ್ಯಾನ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಸ್ ಎಸ್, ಕಂಪ್ಲೀಟ್ಲಿ ಬಿಸ್ನೆಸ್ ಆಗಿಬಿಟ್ಟಿದೆ ಎಜುಕೇಷನ್. ಗೌರ್ಮೆಂಟ್ ಸ್ಕೂಲ್ ಯಾರು ಹೋಗ್ತಾ ಇಲ್ಲ, ಅದು ಕರೆಕ್ಟಾಗಿ ಅದು ಡೆವಲಪ್ ಮಾಡಿದ್ರೆ ಚೆನ್ನಾಗಿ ಇದು ಮಾಡ್ಬೋದು. ಅದಕ್ಕೆ ನೋಡ್ತಾನೆ ಇಲ್ಲಲ್ಲ, ಬೇರೆ ಎಲ್ಲ ಕಡೆ ಗಮನ ತಿರುಗಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಬೇರೆ ಸ್ಟೇಟ್ಗಳೆಲ್ಲ ಹೋದರೆ, ಬಟ್ ಎಲ್ಲ ಸ್ಟೇಟ್ಗಳ ಸಮ್ ಸ್ಟೇಟ್ಗಳಲ್ಲಿ ಇಫ್ ಯು ಗೋ ಆ್ಯಂಡ್ ಸಿ ದೇರ್ ಗೌರ್ಮೆಂಟ್ ಸ್ಕೂಲ್,
ಎಕ್ಸಾಂಪಲ್ ತಮಿಳ್ನಾಡಲ್ಲೇ ನೋಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ, ನಾನು ನೋಡಿದ್ದೀನಿ, ಹೋಗಿ ನೋಡಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಕನ್ನಡದಲ್ಲಿ ನಾನು ನೋಡಿದ ಕಣ್ಣಲ್ಲಿ ನೀರು ಬಂದಿದೆ. ಈವನ್ ಐ ಆಮ್ ಕಮಿಂಗ್ ಫ್ರಮ್ ವಿದ್ಯಾರಣ್ಯಪುರ, ತಿಂಡ್ಲಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದ್ದು ಇವಾಗ ಪರವಾಗಿಲ್ಲ, ಯಾವುದೋ ಒಂದು ಬಿಲ್ಡರ್ಸ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. 2 ವರ್ಷ ಹಿಂದೆ ಹೋಗಿ ನೋಡ್ತಾ ಇದ್ದೀನಿ, ಮಕ್ಕಳು ಕೂರ ಕೂಡ ಪ್ರಾಪರ್ ಪ್ಲೇಸ್ ಇಲ್ಲ, ಬಾತ್ರೂಮ್ ಇಲ್ಲ, ಆ ಥರ ಓಟ್ ಕೇಳೋಕ್ಕೆ ಎಲ್ಲ ಬರ್ತಾರೆ, ಓಟ್ ಹಾಕಬೇಕು ಅಂತಾರೆ ಎಲ್ಲ, ಓಕೆ ದ್ಯಾಟ್ ಇಸ್ ಅವರ್ ರೈಟ್, ಬಟ್ ಇದು ಇರಬೇಕಲ್ವಾ? ಸೊ ನೆಕ್ಸ್ಟ್ ಜನ್ರೇಷನ್ ಡೆಫಿನೆಟ್ಲಿ ದೇ ವೋಂಟ್ ವೋಟ್, ನನಗೆ ಗೊತ್ತು, ಅದು 100% ಹಾಕಲ್ಲ. ಇವರು ಏನು ಫ್ರೀ ಕೊಟ್ಟರು ಮಾಡಿಕೊಟ್ರು ಮಾಡಲ್ಲ, ಅವರು ಕ್ಲಿಯರಾಗಿರ್ತಾರೆ. ಅವರು ಇದು ನಂದು, ಇದು ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಭವಿಷ್ಯ ಅದರಿಂದನೇ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ಒಬ್ರು ಮಾತಾಡ್ಸೋಗೋಣ ಸರ್. ಇತ್ತೀಚಿನ ದಿನಗಳಲ್ಲಿ ಫೀಸು ಲಕ್ಷಾನುಗಟ್ಟಲೆ ಆಗ್ತಿದೆ, ಹೆಂಗೆ ಸರ್ ಈಗ ಆಗ್ಬಿಟ್ರೆ ಹೆಂಗೆ ಸರ್ ಮಾಡಿದೆ? ನಮಗೆ ಸಂಪಾದನೆ ಇಲ್ಲ, ಬೇರೆ ಮಕ್ಕಳಿಗೆ ಅಡ್ಜಸ್ಟ್ ಮಾಡೋಕ್ಕೆ ದುಡ್ಡು ಇರಲ್ಲ, ಏನಾದರೂ ಇದ್ರೆ ಮಾಡ್ಬೋದು. ಇರೋರು ಮಾಡ್ತಾರೆ, ಇಲ್ಲದೇ ಇರೋರು ಏನು ಮಾಡ್ತಾರೆ? ಹಾಂ, ನಾವು ಮಾಡ್ತಾ ಸಂಪಾದನೆ ಮಾಡೋದು ನಮ್ಮ ಮನೆಗೆ ಸಾಲಲ್ಲ. ಇನ್ನು ಮಕ್ಕಳಿಗೆ ಡೊನೇಷನ್ ಕಟ್ಟೋದೆಲ್ಲಿ, ಫೀಸ್ ಕಟ್ಟೋದೆಲ್ಲಿ, ಅವ್ರಿಗೆ ಯೂನಿಫಾರ್ಮ್ ಎಲ್ಲಿ ಕೊಡ್ಸೋದು, ಅವ್ರಿಗೆ ಎಲ್ಲಿ ಕೊಡಿಸ್ತೀರಿ? ಇರೋರು ದುಡ್ಡು ಇದು ಮಾಡ್ತಾರೆ, ಇಲ್ಲದೇ ಇರೋರು ಎಲ್ಲಿ ಮಾಡ್ತಾರೆ? ಮೇಂಟೈನ್ ಮಾಡ ಪೇರೆಂಟ್ಸ್ಗಳು ಮುಂದಿನ ದಿನಗಳಲ್ಲಿ, ಯಪ್ಪ ಎಜುಕೇಷನ್ ಅಂದರೆ ಹಿಂಗ ಇಷ್ಟು ಲಕ್ಷಾನುಗಟ್ಟಲೆ ಕೊಟ್ಟು ಓದಿಸ್ಬೇಕಂದ್ರೆ ಆ ಥರ ಥಿಂಕ್ ಮಾಡಿಬಿಟ್ರೆ ಹೆಂಗೆ ಸರ್ ನಾಳೆ ಹೆಂಗೆ ನಮಗೆ ಪ್ರಜೆಗಳು ಸಿಗೋದು? ಇವಾಗ ಕೊರೋನಾದಲ್ಲಿ ಎಲ್ಲ ಫೀಸ್ಗಳು ಕಟ್ಟಿಸ್ಕೊಂಡ್ರಲ್ಲ, ಅದೇನಾರ ಮಾಫಿ ಮಾಡಿದ್ರ? ಮಾಡಲಿಲ್ವಲ್ಲ, ತಿರ್ಗ ಅದ್ರ ಮೇಲೆ ತಿರ್ಗಿ ಕಟ್ಟಿಸ್ಕೊಂಡೇ ತಿರ್ಗಿ ಮಕ್ಕಳಿಗೆ ಇದು ಮಾಡಿದ್ರು, ಅದಾದ್ರೂ ಲೆಸ್ ಮಾಡಿ ಇದು ಮಾಡ್ಬೋದಾಗಿತ್ತಲ್ಲ. ಅದಕ್ಕೇನೋ ಅಡ್ಜಸ್ಟ್ಮೆಂಟ್ ಇರ್ತದೆ, ಅವ್ರದ್ದು ಮಾಡ್ತಾರೆ, ಇರೋರು ಮಾಡ್ತಾರೆ ಮೇಡಮ್, ಇಲ್ಲದೇ ಇರೋರು ಎಲ್ಲಿ ಮಾಡ್ತಾರೆ? ಸರ್ಕಾರ ಅವರು ಯಾವ ಏನು ಕೇಳ್ತಿ, ಅವ್ರ ಮನಸ್ಸಿಗೆ ಬರ್ತ, ಅವ್ರಿಗೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಅವ್ರು ಅಡ್ಜಸ್ಟ್ಮೆಂಟ್ ಇರ್ತದೆ. ಇವಾಗ ಸರ್ಕಾರದ ಲಿಂಕ್ ಇಲ್ದೇ ಅವ್ರು ಇದೆಲ್ಲ ಮಾಡೋಕ್ಕಾಗುತ್ತಾ? ನಾವು ಹೂವ ವ್ಯಾಪಾರ ಮಾಡ್ತೀವಿ ಮಗನೆ, ಹೂವ ವ್ಯಾಪಾರ ಮಾಡೋದು ನಾವು ಬನಶಂಕ್ರಿ. ಈಗ ಫೀಸ್ ಕಟ್ಟೋಣ, ಡೊನೇಷನ್ ಕಟ್ಟೋಣ, ಇವಾಗ ನಮ್ಮಂಥವ್ರ ಮೇಲೆ ತಲೆಯಲ್ಲಿ ಎಳಿತಾರ್ತಾನೆ. ಹಾಂ, ನಮ್ಮಂಥ ಬಡವ್ರು ಫೀಸ್ ಕಟ್ಟಿ ಡೊನೇಷನ್ ಕಟ್ಟಿ ಜೀವನ ಮಾಡೋಕ್ಕಾಗುತ್ತಾ? ಈ ಗೌರ್ಮೆಂಟ್ ಸ್ಕೂಲ್ ಅಂತಾರೆ, ಅದರಲ್ಲೂ ಎಲ್ಲ ಬುಕ್ಸ್ ಅದ್ರ ನಾವೇ ಕೊಡ್ಬೇಕು ದುಡ್ಡನ್ನ. ಹಂಗಾಗೈತೆ, ನಮ್ಮ ಮೊಮ್ಮಗಳು ಇವಾಗ 1ನೇ ಕ್ಲಾಸು, 50,000 ಕಟ್ಟಬೇಕಂತೆ. 1ನೇ ಕ್ಲಾಸಿಗೆ ಪಾಸು ಇನ್ನೂ ಆಗಿಲ್ಲ, ಬುಕ್ಸು ಅದು ಇದು 5,000. ಅವ್ಳು ಭಾರ ಇರ್ತಾಳೆ, ಒಂದು ಬ್ಯಾಗ್ ಬುಕ್ಸು ಎಲ್ಲ ಫುಲ್ಲು 5,000 ಅಂತೆ ಇದು ಬುಕ್ಕು. ನಾನು 2,000 ಇತ್ತು ಕೊಟ್ಟೆ ಪಾಪ, ಇನ್ನೂ ಸ್ಕೂಲ್ ಓಪನ್ ಆಗಿಲ್ಲ, ಎರಡು ಕೊಯ್ತಾಳು ಇವಾಗ. ಈಗಿನ್ನ 3,000 ಬುಕ್ಸೇ ಹಿಂಗಂದ್ರೆ 1ನೇ ಕ್ಲಾಸ್ ಪಾಸ್ಗೆ ಡೊನೇಷನ್ 50,000 ಅಂದರೆ ಎಲ್ಲಿಂದ ತರೋದು ನಾವು? ನಮ್ಮಂಥ ಬಡವರು ಫುಟ್ಬಾತ್ ಮೇಲೆ ವ್ಯಾಪಾರ ಮಾಡೋರು. ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲೇ ಬೆಸ್ಟು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವಾಗ ಮಕ್ಕಳು ಎಜುಕೇಷನ್ ಅಂದರೆ ಒಳ್ಳೆ ಸ್ಕೂಲ್ ಅಲ್ವಾ? ನಾವಂತೂ ಓದಲಿಲ್ಲ, ಏನೋ ಕನ್ನಡ ಮೀಡಿಯಂ ಓದ್ಬಿಟ್ಟು. ಅವಾಗ ಒಳ್ಳೆ ಸ್ಕೂಲ್ ಹೋದರೆ ಒಳ್ಳೆ ಬುದ್ಧಿವಂತ ಆಗಲಿ, ಲಾಯರು ಡಾಕ್ಟ್ರ್ ಈ ಥರ ಆಗಲಿ, ನಮ್ಮನ್ನು ಸಾಕ್ತಾರೆ ನಾಳೆ ನಮ್ಮ ಮೊಮ್ಮಕ್ಕಳು ಅಂದ್ಬಿಟ್ಟು ಹಾಕಿದ್ರೆ ಡೊನೇಷನೇ 50,000 1,00,000. ಫೀಸ್ ಎಷ್ಟು ಅಂದ್ಕೊಂಡಿದ್ದೀರಾ? 20,000 ತಿಂಗಳಿಗೆ. ಅಯ್ಯೋ, ನೀವೇ ಯೋಚನೆ ಮಾಡಿ. ನಾನಾದರೆ ನಮ್ಮಂತೂ ಇಲ್ಲ, ವಿದ್ಯೆ ಕಲೀಲಿ ಅಂತ ಹಾಕ್ಬಿಟ್ಟಿದ್ದೀವಿ. ಅಮ್ಮ ಒಳ್ಳೆ ಚೆನ್ನಾಗಿ ಓದ್ತಾಳಮ್ಮ, ಇಂಗ್ಲೀಷ್ ಅದು ಇದು ಅಂತಾಳೆ. ರೂಪ ಲಾರಿ ನಮ್ಮ ಮೊಮ್ಮಗಳು. ಈಗ ನಾವು ಮಕ್ಕಳಿಗೆ ಹೇಳೋಕ್ಕಾಗಲ್ಲಲ್ವಾ, ಅವ್ರ ಅಪ್ಪ ಅಮ್ಮನ ಇಷ್ಟ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರ? ಅಮ್ಮ ನಮ್ಮ ಥರ ಆಗಬಾರ್ದು, ನಮ್ಮ ಮೊಮ್ಮಗಳು ಚೆನ್ನಾಗಿ ಅಂತ ಅವನು ನಮ್ಮ ಮಗ, ನಮ್ಮ ಸೊಸೆ ಅಮ್ಮ ಪ್ಲೀಸ್ ಅಮ್ಮ ಅಂತಾಳೆ. ದುಡಿ ಫುಟ್ಬಾತಲ್ಲಿ ವ್ಯಾಪಾರ ಮಾಡಬೇಕು, ಕೊಡಬೇಕು ಅಮ್ಮ. ಇವಾಗ ಕೋಟಿ ದುಡ್ಡಿರೋ ದುಡ್ಡು ಕೋಟಿ ಇರೋರು ಮಾಡ್ತಾರೆ, ನಮ್ಮಂಥ ಬಡವ್ರು ಏನು ಮಾಡೋಣ? ಅದೆಲ್ಲ ಕಮ್ಮಿ ಆಗಬೇಕು ಫೀಸು ಅಡ್ವ ಎಲ್ಲನೂ. ಆದರೆ ಎಂಥ ಮಕ್ಕಳು, ಬಡವ್ರ ಮಕ್ಕಳನ್ನು ಒಳ್ಳೆಯ ಸ್ಕೂಲ್ ಓದ್ತೀವಪ್ಪ ಅಂತ ಖುಷಿ ಪಡ್ತವೆ. ಮಕ್ಕಳು ಬುದ್ಧಿವಂತ ಆದರೆ ತಾನೇ ದೇಶ ಬೆಳೆಯೋದು. ಮಕ್ಕಳೇ ಬೆಳೆದಿರೋ ದುಡ್ಡೆಲ್ಲ ಕಮ್ಮಿ ಮಾಡಬೇಕು ಅವ್ರು, ಗೌರ್ಮೆಂಟ್ ಅವರು. ಯಾವ BJP ಬರಲಿ, ಕಾಂಗ್ರೆಸ್ಸೇ ಬರಲಿ, ಜನತಾದಳನೇ ಬರಲಿ, ಯಾವುದೇ ಬರಲಿ, ಅದೆಲ್ಲ ಮುಖ್ಯ ಇಲ್ಲ. ಎಜುಕೇಷನ್ ಮಕ್ಕಳಿಗೆ ಫೀಸ್ ಎಲ್ಲ ಕಮ್ಮಿ ಮಾಡಿರಿ ಅಂತ ಹೋಗಿಬೇಕು ತುಂಬಕ್ಕಂತ. ಬೇಜಾರು ಮಾಡ್ಕೊಬೇಡಿ, ನಾವು ಮಾತಾಡೋದೇ ಹಂಗೆ. ನಾವು ಮನಸ್ಸಲ್ಲಿ ಇಕ್ಕೊಳ್ಳಲ್ಲ, ದಾ ಇರೋದೇ ಓಪನ್ ಆಗಿ ಮಾತಾಡೋದು. ಈಗ ಗಾಡಿ ಮೇಲೆ ಫುಟ್ಬಾತ್ ಮೇಲೆ ಹೂವು ಮಾರ್ತೀರಿ, ಎಷ್ಟಂತ ನಾವು ದುಡಿಯೋದು? ಅಲ್ಲಿ ತತ್ತೀವಿ, ಇಲ್ಲಿ ಹಾಕ್ತೀವಿ. ನಮಗೂ ಆರೋಗ್ಯ ಇರಲ್ಲ, ಒಂದು ಹುಷಾರಿರಲ್ಲ. ನಾವು ಮಕ್ಕಳು ಮೊಮ್ಮಕ್ಕಳು ಹೆಂಗೆ ಸಾಕೋದು? ಈಗ 10 ತಿಂಗಳು ಇನ್ನೊಂದು ಪಾಪು, ಈಗ ಮಗಳದು 3 ವರ್ಷ ಆದಕ್ಕೆ ಇವಾಗ ಸ್ಕೂಲ್ಗೆ ಹಾಕಬೇಕು. 50,000 ಅಂತ ಇವಾಗ ಡೊನೇಷನ್ನು ಪ್ರೀ ನರ್ಸರಿಗೆ
ಅದಕ್ಕೆ ಡೊನೇಷನ್ನು ಫೀಸು ಕಮ್ಮಿ ಮಾಡಿರಿ ಎಜುಕೇಷನ್ ಮಕ್ಕಳು ಓದೋರಿಗೆ ಅಂತ ತುಬಕಂತ ತುಗಿರಿ. ಸರ್ ಅದೇ ನಾನು ಈಗ ನೀವು ಮಾತಾಡ್ತಾ ಇದ್ರಿ ಭಾಳ ಫೀಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮಕ್ಕಳಿಗಂತರೂ ಸೇರ್ಸೋಕ್ಕಾಗಲ್ಲ, ನೀವು ಹೇಳ್ತಾ ಇದ್ರಿ ಇದಕ್ಕೆಲ್ಲ ಗೌರ್ಮೆಂಟೇ ಹೊಣೆ ಮೇಡಮ್ ಅಂತ ಏನು ಹೇಳಕ್ಕೆ? ಪೇರೆಂಟ್ಸ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್, ಯಾಕೆಂತ ಹೇಳಿದ್ರೆ ಅವರಿಗೆ ಯಾವುದೋ ಒಂದು ಬರ್ಡನ್ ಆಗಿಬಿಟ್ಟಿದೆ. ನಮ್ಮ ಸ್ಕೂಲಿಗೆ ಮಕ್ಕಳನ್ನ ಒಂದು ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸ್ಬೇಕು, ಯಾಕಂದರೆ ಹೇಳಿದ್ರೆ ನಮಗೆ ಫೀಸ್ ಕೊಟ್ಟರೂ ಪರವಾಗಿಲ್ಲ, ನಾವು ಸೇರಿಸ್ತೀವಿ. ಆಮೇಲೆ ಏನು ಮಾಡ್ತಾರೆ ಇವರು, ಆಮೇಲೆ ಫೀಲ್ ಮಾಡ್ಕೊಳ್ತಾರೆ, ಆಮೇಲೆ ದೇ ಅವರ್ ಪುಟಿಂಗ್ ಪ್ರಾಬ್ಲಮ್ ಟು ದ ಗೌರ್ಮೆಂಟ್. ಗೌರ್ಮೆಂಟ್ ಸ್ಟಾರ್ಟಿಂಗಿಂದಲೇ ಅವ್ರು ಫಿಕ್ಸ್ ಮಾಡ್ಕೊಂಡು ಬಂದು ಗೌರ್ಮೆಂಟ್ಗೆ ಒಂದು ಅಪ್ಲಿಕೇಶನ್ ಎಲ್ಲ ಕೊಟ್ಟು ಗೌರ್ಮೆಂಟ್ ಸ್ಕೂಲ್ನ ಅಪ್ಲಿಫ್ಟ್ ಮಾಡಿ ಅಂತ ಹೇಳ್ಕೊಂಡು ಮಾಡಿದ್ರೆ, ಈಗ ನೋಡಿ ಮಂಡ್ಯದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಇಂಪ್ರೂವ್ಡ್ ಎ ಲಾಟ್. ಸೊ ಅದಕ್ಕೆ ಕೂಲಿ ಮಾಡೋರು ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಎಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಬ್ರೈಬ್ ಸಿಗ್ತಾ ಇದೆ, ಯಾರು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಮಕ್ಕಳನ್ನ ಸೇರಿಸೇ ಸೇರಿಸ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವರು ಈಗ ಪೇರೆಂಟ್ಸ್ ಯಾರಿಗೆ ದೋಸ್ ಹೂ ನೀಡ್, ಅವ್ರು ಯಾರು ಕರೀತಾರೆ ಬನ್ನಿ ಸ್ಟ್ರೈಕ್ ಮಾಡೋಣ ಅಂತ, ಅವ್ರು ಜಸ್ಟ್ ಬಂದು ಬಿಹೈಂಡಲ್ಲಿ ನಿಂತ್ಕೊಳ್ತಾರೆ ಹೊರತು ಅವ್ರಿಗೇನು ನೆಸೆಸಿಟಿ ಇಲ್ಲ. ಅದರಲ್ಲಿ 50% ಮಾತ್ರ ಯಾರಿಗೆ ನೆಸೆಸಿಟಿ ಇದೆ, ನಮಗೆ ಪ್ರಾಬ್ಲಮ್ ಇದೆ, ಅವ್ರು ಮಾತ್ರ ಇರ್ತಾರೆ. ರೆಸ್ಟ್ ಆಫ್ ದ 50% ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಬೇರೆ ಕಡೆಯಿಂದ ಅರ್ನಿಂಗ್ಸ್ ಇರುತ್ತೆ, ಬ್ರೈಬ್ ತಗೊಳ್ತಾರೆ ಗೌರ್ಮೆಂಟ್ ಆಫೀಸಲ್ಲಿ, ಯಾವುದೋ ಒಂದು ಇಲ್ಲಿಗಲ್ ಇರುತ್ತೆ, ಅವರು ಹೋಗಿ ಹೋಗ್ತಾರೆ. ಅವ್ರು ಜಸ್ಟ್ ಫಾರ್ ಅವ್ರ ಜೊತೆಗೆ ಸೇರ್ಕೊಳ್ತಾರೆ ಅಷ್ಟೇ, ಹೊರತು ಅವ್ರ ಬಾಕಿದೆ ಎಲ್ಲ ಬರೋದಿಲ್ಲ. ಸರ್ಕಾರ ಏನಾದರೂ ಒಂದು ಬೇರೆ ಥರದ ರೂಲ್ಸ್ಗಳಾಗಲಿ ಅಥವಾ ಏನಾದರೂ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೋದಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಸಿನ್ಸ್ ಸೋ ಮೆನಿ ಇಯರ್ಸ್ ದ ಪೇರೆಂಟ್ಸ್ ಆರ್ ಫೋರ್ಸಿಂಗ್ ಟು ದ ಗೌರ್ಮೆಂಟ್ ಟು ಟೇಕ್ ನೆಸೆಸರಿ ಆ್ಯಕ್ಷನ್, ಬಟ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಅವ್ರಿಗೆ ತಗೊಳಕ್ಕಾಗೋದಿಲ್ಲ, ಅವ್ರಿಗೆ ಯಾಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ಗೆ ಏನು ಇನ್ಕಮ್ ಇದೆ, ಇದರಿಂದ ಏನು ಅಡ್ವಾಂಟೇಜ್ ಇದೆ, ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಇದೊಂದು ವೀಕ್ನೆಸ್ ಆಗಿಬಿಟ್ಟಿದೆ. ಎಜುಕೇಷನ್ ಮಿನಿಸ್ಟರ್ ನೋಡಿದ್ರೆ ಹೇಳ್ತಾರೆ ಅವರು ಪೇರೆಂಟ್ಸೇ ಒಪ್ಪಿಕೊಳ್ತಾ ಇದ್ದಾರೆ ನಾವು ಪ್ರೈವೇಟಿಗೆ ಹೋಗ್ತಾ ಇದ್ದೀವಿ ಗೌರ್ಮೆಂಟಿಗೆ ಹೋಗಲ್ಲ, ಅದಕ್ಕೆ ನಾವು ಗೌರ್ಮೆಂಟ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಎಜುಕೇಷನ್ ಮಿನಿಸ್ಟ್ರೇ ಹೇಳಿದ್ರು ಆ ಥರ ಡೈರೆಕ್ಟಾಗಿ ಹೇಳಿದ್ರು. ಕರೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಸರ್. ಈಗಿನ ಮಕ್ಕಳಿಗೆ ನಾವು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಒಂದು ದೊಡ್ಡ ತಲೆನೋವು ಪೇರೆಂಟ್ಸ್ಗಳಿಗೆ, ಯಾಕಂದರೆ ಅಷ್ಟು ಫೀಸ್ ಮಾಡಿದ್ದಾರೆ, ಲಕ್ಷಾನುಗಟ್ಟಲೆ ಫೀಸ್ ಕಟ್ತಾ ಇದ್ದಾರೆ. ಹೆಂಗೆ ಪರಿಣಾಮ ಬೀಳ್ತಾ ಇದೆ ಪೇರೆಂಟ್ಸ್ ಮೇಲೆ, ಜೊತೆಲಿ ಎಜುಕೇಷನ್ ಕೊಡಿಸ್ಬೇಕೋ ಬೇಡ ಅನ್ನೋ ಚಿಂತೆಯಲ್ಲಿ ಕೂಡ ಇದ್ದಾರೆ ಪೇರೆಂಟ್ಸ್. ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ನನಗೆ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಇವತ್ತು ಶಿಕ್ಷಣ ಅದು ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ. ಇದನ್ನ ಇಂಥ ಹೆಚ್ಚಿನ ಬೆಲೆಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡಿಮೆ ಮಾಡಿದ್ರು ಬೆಂಗಳೂರಲ್ಲಿ ಒಬ್ಬ ಮಗುಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಗುರುಕುಲ ಎಲ್ಲ ಇದ್ದಾಗ ಕಲ್ತಿದ್ದ ವಿದ್ಯೆಗೂ ಈಗಿನ ವಿದ್ಯೆಗೂ ತುಂಬ ವ್ಯತ್ಯಾಸ ಇದೆ. ಆವಾಗ ವಿದ್ಯೆ ಅನ್ನೋದು ನಿಜವಾದ ವಿದ್ಯೆಯಾಗಿತ್ತು, ಇವತ್ತು ವ್ಯಾಪಾರೀಕರಣದ ವಿದ್ಯೆ ಆಗಿದೆ. ಎಷ್ಟೋ ಜನ ಬರೀ ಪದವಿಗೋಸ್ಕರ ವಿದ್ಯೆ ಮಾಡ್ತಾರೆ ಹೊರತು ಕಲಿಕೆನ ಮನೋಭಾವ ಯಾರಲ್ಲೂ ಇಲ್ಲ. ಯಾಕೆಂದರೆ ಇವರು ವ್ಯಾಪಾರೀಕರಣ ಮಾಡ್ತಾವ್ರಲ್ಲ. ಆಮೇಲೆ ಶಾಲಾ ಕಾಲೇಜು ಆವರಣದಲ್ಲಿ ವಿದ್ಯಾಭ್ಯಾಸದ ಕಲಿಸೋ ಒಂದು ಸೃಷ್ಟಿನೇ ಇಲ್ಲ, ವಾತಾವರಣನೇ ಇಲ್ಲ ಆ ಥರ. ಏನು ಮಾಡಿದ್ದಾರೆ ಅಂದರೆ ಸ್ನ್ಯಾಕ್ಸ್ ಮಾಡೋದು, ಐಸ್ ಕ್ರೀಮ್ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ವ್ಯಾಪಾರೀಕರಣ ಮಾಡ್ತಾವ್ರೆ ಕಾಲೇಜುಗಳಲ್ಲೆಲ್ಲ ವಿದ್ಯಾಭ್ಯಾಸದ. ಆಮೇಲೆ ಹಿಂದೆ ಇವಾಗ ಇವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕೇನು ಸೇರಿಸ್ಬೋದು ಕಾಲೇಜ್ಗೆ, ಅವ್ರ ಯೂನಿಫಾರಮು ಶೂಸು ಅವ್ರು ಎಳಿತಾವಲೇ ಸ್ಕೂಲ್ ಬ್ಯಾಗ್ ತಗೋಬೇಕು, ಅವ್ರು ಎಳಿತಾವಲೇ ಶೂ ತಗೋಬೇಕು, ಆಮೇಲೆ ಅವ್ರು ಕೊಡೋ ಪೆನ್ನೇ ತಗೋಬೇಕು. ಕ್ಯಾಲ್ಕುಲೇಟರ್ ತಗೋವಷ್ಟು ಸ್ವಾತಂತ್ರ್ಯ ವಿದ್ಯಾರ್ಥಿಗಿಲ್ಲ, ಅವನಿಗೆ ಬೇಕಾದ ಕ್ಯಾಲ್ಕುಲೇಟರ್. ಆ ಥರ ವ್ಯಾಪಾರೀಕರಣದಿಂದ ಇದು ನಾನು ಖಂಡಿತ ವಿರೋಧ ಮಾಡ್ತೀನಿ, ಫೀಸ್ ಹೈಕ್ ಮಾಡೋದನ್ನೆಲ್ಲ. ಇದು ಮುಂದಿನ ದಿನಗಳಲ್ಲಿ ಯಪ್ಪ ಏನಪ್ಪ ಇದು ನಮಗೆ ಮಕ್ಕಳೇ ಬೇಡವಾ ಅನ್ನೋ ಥರನೂ ಥಿಂಕ್ ಮಾಡ್ತಾ ಇದ್ದಾರೆ ಕೆಲವರು ಪೇರೆಂಟ್ಸ್. ಯಾಕಂದರೆ ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಬೇಕಲ್ಲ, ಒಂದು ಮಗು ಸಾಕಪ್ಪ. ಈಗ ನೀವು ಕೇಳಿರ್ತೀರ ಸರ್, ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಒಂದು ಮಗು ಇದ್ರೆ ಸಾಕಪ್ಪ, ಬೆಳೆಸೋದೇ ದೊಡ್ಡ ವಿಚಾರ, ಈ ಸ್ಕೂಲ್ ಫೀಸ್ ವಿಚಾರವಾಗೇನೆ. ಇದು ಪೇರೆಂಟ್ಸ್ಗಳು ಹೆಂಗೆ ಇದಾಗ್ಬೋದು ಅಂತ, ಅವರೇ ಏನಾದ್ರು ಚೇಂಜ್ ಆಗಬೇಕಾ ಅಥವಾ ಸರ್ಕಾರನೇ ಏನಾದರೂ ಒಂದು ಮಾಡಬೇಕಾ ಇದಕ್ಕೆ ಅಂತ? ಖಂಡಿತ ಸರ್ಕಾರ ಮಾಡಬೇಕು, ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿವೆ, ಇವರು ಅವ್ರಿಗೆ ಟೀಚರ್ಸ್ಗಳನ್ನ ಕೊಡಬೇಕು,
ಒಳ್ಳೆ ಸೌಲಭ್ಯ ಕೊಡಬೇಕು. ಇವಾಗ ಏನು ಇವರೇನೋ ಫ್ರೀ ಬಸ್ಸು ಫ್ರೀ ಅಕ್ಕಿ ಅಂತ ಬಿಟ್ಟಾರಲ್ಲ, ಅದನ್ನ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಪದವಿವರೆಗೂ ಉಚಿತವಾದ ವಿದ್ಯಾಭ್ಯಾಸ ಕೊಡಬೇಕು ಸರ್ಕಾರದಿಂದ. ಆವಾಗ ಎಲ್ಲ ಇವರು ಪ್ರಜೆಗಳು ಸಂತೃಪ್ತರಾಗಿರ್ತಾರೆ. ಪದವಿವರೆಗೂ ಪದವಿ ಆದಮೇಲೆ ಅವನು ಬೇಕಾದ್ರೆ ಪಿ ಜಿ ಮಾಡಲಿ ಏನಾರ ಮಾಡಲಿ, ಅದು ಅವನು ವೈಯಕ್ತಿಕವಾಗಿ ಇದನ್ನು ಮಾಡ್ಕೋತಾನೆ. ಪದವಿವರೆಗೂ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರದಿಂದ, ಸರ್ಕಾರಿ ಕಾಲೇಜ್ಗಳು ಸರ್ಕಾರಿ ಸ್ಕೂಲ್ಗೆ ಒಳ್ಳೆ ಕಡೆ ಇವೆ. ಅವ್ರು ಒಳ್ಳೆ ಬೋಧಕರನ್ನ ಅಪಾಯಿಂಟ್ ಮಾಡಿ ಇದನ್ನು ಮಾಡಿ. ಬೋಧಕರಿಗೆ ಏನಂದರೆ ಬೇರೆ ಕೆಲಸಗಳು ಜಾಸ್ತಿ ಕೊಡ್ತಾರೆ. ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸೋದ್ಕಿನ್ನ ಎಲೆಕ್ಷನ್ಗೆ ಹೋಗು, ಸೆನ್ಸಸ್ಗೆ ಹೋಗು, ಇದನ್ನ ಹೋಗು, ಅದನ್ನು ಜಾಸ್ತಿ ಕೊಡ್ತಾವ್ರೆ. ಇದನ್ನು ನಾನು ಖಂಡಿತ ವಿರೋಧ ಮಾಡ್ತೀನಿ. ಸರ್ಕಾರನೇ ಇದ್ರ ಬಗ್ಗೆ ಒಳ್ಳೆ ಹೆಜ್ಜೆ ಇಟ್ಟು ಎಲ್ಲರಿಗೂ ಪದವಿವರೆಗೂ ಉಚಿತವಾದ ವಿದ್ಯಾಭ್ಯಾಸ ಕೊಡಬೇಕು ಅಂತ ನನ್ನ ಮನವಿ. ಅಜಿ, ಈಗ ನಮ್ಮ ಕಾಲದಲ್ಲೆಲ್ಲ ಒಂದು 10,000 ರೂಪಾಯಿ ಇದ್ಬಿಟ್ರೆ ಎಲ್ಲ ಎಜುಕೇಶನ್ ಮುಗ್ದೋಗ್ಬಿಡೋದು. ಇವಾಗ ಈಗ 1,00,000 ಇದ್ರೂ ಸಾಲಲ್ಲ, 1,00,000 ಇದ್ರೂ ಸಾಲಲ್ಲ ಅಲ್ವಾ? ಹೆಂಗೆ ಹಿಂಗೆ ಆಗ್ಬಿಟ್ರೆ ಹೆಂಗೆ? ನಾವೆಲ್ಲ 10,000 ರೂಪಾಯಿ ಈಗೆಲ್ಲ ಬಿಡು, ಎಜುಕೇಷನ್ ಅಂದ್ರೆ ಒಂದು 10,000-20,000 ರೂಪಾಯಿ ಕೊಟ್ಬಿಟ್ರೆ ಹೆಂಗ ಒಂದು ಮುಗಿತಾಯ್ತು ಎಜುಕೇಷನ್? ಎಸ್ ಎಲ್ ಸಿಲಿ ಒಂದು 1,000 ರೂಪಾಯಿಗೆಲ್ಲ ಎಸ್ ಎಲ್ ಸಿ ಮಾಡ್ಸಿದ್ದೀನಿ. ಎಸ್ ಎಲ್ ಸಿ ಮಾಡ್ಸಿದ್ದೀನಿ. ಇವಾಗ ಇಷ್ಟು ಲೆವೆಲ್ಗೆ ಲಕ್ಷಾನುಗಟ್ಲಿ ಹೆಂಗೆ ಪೇರೆಂಟ್ಸ್ಗಳು ಪಾಪ ಈ ಪೋಷಕರದೆಲ್ಲ ಈ ತಂದೆ ತಾಯಿಗಳಿಗೆಲ್ಲ ಎಷ್ಟು ಕಷ್ಟ ಬೀಳ್ತಾ ಇದೆ ಅಂತ ಬೀಳ್ತಾವೆ. ಎಷ್ಟು ಹುಡುಗ್ರು ಸಾಲ್ತಾ ಇಲ್ಲ ಮಕ್ಕಳು ಓದ್ಸಕ್ ಮಾತ್ರ. ಹೌದು ಹೌದು, ಅದರಲ್ಲೇ ಗೌರ್ಮೆಂಟ್ ಸ್ಕೂಲು ಪರವಾಗಿಲ್ಲ ಅನ್ಸುತ್ತೆ ಇವಾಗ. ಇದೆಲ್ಲ ಎಜುಕೇಷನ್ ಎಲ್ಲ ಬರುತ್ತದೆ, ಆದರೆ ಅವರು ಕಾಪಾಡ್ತಾ ಇಲ್ಲ, ಗೌರ್ಮೆಂಟ್ ಸ್ಕೂಲ್ನ ಕಾಪಾಡ್ತಾ ಇಲ್ಲ ಅವರು. ಹಾಂ, ಅಷ್ಟೊಂದು ಎಷ್ಟಿಬ್ರು ದುಡಿದ್ರು ಇದಕ್ಕೆ ಬುಕ್ಗೆ ಇಕ್ಕಾಗುತ್ತೆ. ಹಾಂ, ಯೂನಿಫಾರ್ಮ್ ಅವ್ರಿಗೆ ಇವಾಗ ಟೀಚರ್ಸ್ಗಳಿಗೆ ಅವ್ರಿಗೂ ಬಾಡಿಗೆ ಕೊಡ್ಬೇಕಾ ಅವ್ರಿಗೂ? ಅದು ಗೌರ್ಮೆಂಟೇ ಪರವಾಗಿಲ್ಲ ಅನ್ಸುತ್ತೆ. ಮಕ್ಕಳೆಲ್ಲ ಎಜುಕೇಷನ್ದಲ್ಲೇ ಗೌರ್ಮೆಂಟೇ ಸೇಸಾಜಿಪುರದಲ್ಲೆಲ್ಲ ಮಕ್ಕಳು ಓದಿಸ್ತೆ. ಡೊನೇಷನ್ ಕೊಡ್ತಂಗೇರಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗೆದ್ರು. ಊರಲ್ಲಿ ನಮ್ದು ಹೇಮಾಪುರ ಅಂದ್ಬಿಟ್ಟು ಬಂಡೆ ಮಠ ಅಂತ ಬರುತ್ತೆ, ಅಲ್ಲಿ ಅಲ್ಲಿ ಮಠದಲ್ಲಿ ಎಲ್ಲ ಓದಿಸಿ ಚೆನ್ನಾಗಿ ಎಜುಕೇಷನ್ ತಗೊಂಡವ್ರು ಇಂಜಿನಿಯರ್ ಓದಿಸಿದ್ದೀನಿ. ಮತ್ತೆ ಅವಾಗ ಎಸ್ ಎಲ್ ಸಿ ಇದ್ರು ಇಂಜಿನಿಯರ್, ಅವಾಗ ಈಗ ಇಂಜಿನಿಯರ್ ಓದಿಸಿದ್ರು ಎಸ್ ಎಲ್ ಸಿ ಇಲ್ಲ ಓದಕ್ಕೆ. ಹಾಂ, 5ನೇ ಕ್ಲಾಸ್ ಓದಿದ್ರು ನಾವು, ನಮ್ಮ ತಾಯಿದ್ದ 5ನೇ ಕ್ಲಾಸೇ ಓದಿಸಿದ್ದು. ಎಸ್ ಎಲ್ ಸಿ ಅಷ್ಟು ನಮಗೆ ಇದೈತೆ, ಈಗ 1ನೇ ಕ್ಲಾಸಲ್ಲೂ ಅಷ್ಟು ಒಂದು ಇದಿರಲ್ಲ. ಹಂಗಾಗಿ ನೀವು ನಿಮ್ಮ ಮಕ್ಕಳನ್ನ ಮಕ್ಕಳಿದ್ದಾರಾ? ಹಾಂ, ಒಂದು 8 ಗಂಡ ಐತಿ. ಅವು ಎಜುಕೇಷನ್ ಎಷ್ಟು ಕೊಡ್ತಾವ್ರೆ ದುಡ್ಡು? ಅವರು ಕೊಡ್ತಾ ಇದ್ದಾರೆ, ಅವರು 100,000 ಕೊಡ್ತಾರೆ ಮಕ್ಕಳಿಗೆ. ಏನು ಮಾಡೋದು, ಇಬ್ಬರು ದುಡಿದ್ರೂ ಸಾಲಲ್ವೇ? ಹಾಂ, ಸಾಲಲ್ಲ, ಏನು ಮಾಡೋಣ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಆಯಿತಾ? ಆದ್ರೂ ನಾವು 10 ಜನ ಮಕ್ಕಳು ಸಾಕ್ಬೋದು, 10 ಜನನೂ ಇವಾಗ ತಾಯ್ದಿರ ತಂದೆ ಸಾಕೋಕ್ಕಾಗಲ್ಲ, ದುಡ್ದು ಅಲ್ವಾ? ಭಾಳ ಕಷ್ಟ ಐತೆ ಇವಾಗ ಎಲ್ಲ ಎಜುಕೇಷನ್ ಎಲ್ಲ. ಗೌರ್ಮೆಂಟಲ್ಲಿ ಅವ್ರು ವ್ಯಾಲ್ಯೂವೇ ಕೊಡಲ್ಲ ಇವಾಗ ಅವ್ರಿಗೆ. ಗೌರ್ಮೆಂಟ್ ಒಳ್ಳೇದು ಅನ್ಸುತ್ತೆ ನಮಗೆ. ಅವ್ರು ಪಿ ಜಿ ಎಲ್ಲ ತಗೊಳ್ಳೋದೇ ಇಲ್ವಲ್ಲ ಗೌರ್ಮೆಂಟ್ ಜಾಸ್ತಿ. ಹಾಂ, ಅವರೇ ಕಮ್ಮಿ ಮಾಡಬೇಕು, ಇವ್ರು ಕಮ್ಮಿ ಮಾಡಬೇಕು. ಮಕ್ಕಳು ಬಡವರು ಅವರೇ, ಸಾವುಕಾರರು ಅವರೇ. ಮತ್ತು ಇವ್ರೇನು ಮಾಡ್ತಾರೆ ಗೊತ್ತಾ, ಮಕ್ಕಳಿಗೆ ಇವಾಗ ದೊಡ್ಡವ್ರಿಗೆ ದುಡ್ಡು ಹಾಕ್ತಾರೆ ಅಲ್ವಾ, ಅದು ತಪ್ಪು. ಇವಾಗ ಫ್ರೀ ಆಗ್ತಾರೆ, ಅದು ತಪ್ಪು. ನಾನು ಇರೋ ವಿಷಯ ಹೇಳ್ತೀನಿ, ಈ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಫ್ರೀ ಇದು ಕೊಡಬೇಕು, ಬುಕ್ಕು ಇದೆ ಬಸ್ಸಿಗೆ ಪಾಸು. ಗಂಡು ಮಕ್ಕಳು ಹೆಣ್ಮಕ್ಳು ಅನ್ಬಾರ್ದು, ಇಬ್ಬರಿಗೂ ಸೇರಿಸಿ. ಬಡವ್ರ ಮಕ್ಕಳು ಎಷ್ಟೋ ಜನ ಓದ್ತಾರೆ, ಓದಿದ್ರೆ ನಮಗೆ ದುಡ್ಡು ಆಗ್ತೈತಿ ಅಂತ ಅಂತಾರೆ. ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ, ಎಷ್ಟು ಓದಿದ್ರು ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಓದಬೇಕು ಅಂತ ತುಂಬ ಕಾಯಿಸ್ಬಿಡ್ತಾರೆ ಯಾರು ಮಕ್ಕಳು. ಮಕ್ಕಳು ಮಕ್ಕಳು ಅಷ್ಟೊಂದು ಇದು ಪಡ್ತಾರೆ, ಓದಬೇಕು, ನಮಗೊಂದು ಎಜುಕೇಷನ್ ಬೇಕು, ತಂದೆ ತಾಯಿಗೆ ಒಂದು ಮನೆ ಇದ್ಬೇಕು ಅಂತ ಅಂತಾರೆ. ಆದರೆ ಬಸ್ ಪಾಸ್ ಎಲ್ಲ ಮಾಡಿಸ್ಕೊಡ್ಬೇಕು ಅವರಿಗೆ. ಆಮೇಲೆ ಡೊನೇಷನ್ ಎಲ್ಲ ಕಮ್ಮಿ ಮಾಡಬೇಕು, ಕಮ್ಮಿ ಮಾಡು. ಎಲ್ಲ ಸಾವುಕಾರರೇ ಇಲ್ಲ, ಮನೆ ಕೆಲಸ ಮಾಡಿ ಓದಿಸೋರು ಎಷ್ಟೋ ಜನ ಅವ್ರ ಮಕ್ಕಳು ಅಲ್ವಾ? ಹಾಗಾಗಿ ನಾವೆಲ್ಲ ಚೆನ್ನಾಗಿ ಮಾತಾಡಿದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಒಬ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತೋಗೋಣ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಎಷ್ಟೋ ಜನ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಂದ್ರೆ ಭಯ ಆಗ್ತಾ ಇದೆ. ಯಾಕಂದರೆ ಲಕ್ಷಾನುಗಟ್ಲೆ ಫೀಸು, ಲಕ್ಷಾನುಗಟ್ಲೆ ಕೊಡಬೇಕು ಅನ್ನೋ ಚಿಂತೆ, ಆಮೇಲೆ ಜೊತೇಲಿ ಪೇರೆಂಟ್ಸ್ಗೂ ಕೂಡ ಒಂಥರ ಒತ್ತಡ. ಅದು ಯಪ್ಪ, ನಾವು ಹೆಂಗೆ ಸೇವ್ ಮಾಡೋಣ, ಎಷ್ಟು ಸೇವ್ ಮಾಡಿದ್ರೂ ಸಾಕಾಗ್ತಾ ಇಲ್ಲ, ಮಕ್ಕಳು ಎಜುಕೇಷನ್ಗೆ ಹೋಗ್ತಾ ಇದೆ ಅಂತ. ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ, ಪೇರೆಂಟ್ಸ್ಗೆ ಯಾವ ರೀತಿ ಒತ್ತಡ ಬೀಳ್ತಾ ಇದೆ? ಏನು ಗೊತ್ತಾ, ಇವಾಗ ದುಡ್ಡಿರೋರು ಕೊಡ್ತಾರೆ, 1,00,000 ಸಂಬಳ ದುಡಿಯೋರು, 50,000 60,000. ನಾವು 10,000 12,000 ದುಡ್ದು ನಮ್ಗೆ ಹೆಂಗೆ ಗೊತ್ತಾ, ಒಂದೇ ಸತಿ ಕಟ್ಟೋಕ್ಕಾಗಲ್ಲ.
ಮಂತ್ಲಿ ಮಂತ್ಲಿ, ಮತ್ತು ಇವಾಗ 60,000 ಫೀಸು ಅನ್ಕ ನಮ್ಮ ಮಗುಗೆ 60,000 ಒಂದು 10 ಸತಿ ಕಂತು ಮಾಡಬೇಕು ನಮಗೆ. 8,000, 7,000 ಆ ಥರ ಕಟ್ಟಬೇಕು. ಒಂದೇ ಸತಿ 20,000 ಕೊಡ್ರಿ, 30,000 ಕೊಡಿ. ನಾವು 10,000 ದುಡಿಯೋದು, ನಮ್ಮ ಯಜಮಾನ್ರು 10,000 ದುಡಿಯೋದು, ಹೆಂಗೆ ಕಟ್ಟೋಕ್ಕಾಗುತ್ತೆ? ಇವಾಗ ಬೇರೆ ಕಂಪ್ನಿಗಳು ಕೆಲ್ಸಗಳಿಗೆ ಹೋಗ್ತಾರೆ, ಅವರು 50,000, 60,000 ಕಟ್ತಾರೆ. ನಾವು ಮನೆ ಬಾಡಿಗೆ, ನೀರಿಂದು ಎಲ್ಲ ನೋಡ್ಕೋಬೇಕು, ಪ್ರತಿಯೊಂದು ಖರ್ಚೆ ಕಮ್ಮಿ ಮಾಡಬೇಕು. ಆದರೆ ಅವ್ರು ಮಾಡಲ್ಲ, ಸ್ಕೂಲ್ಗಳಾಗೆ ಕಮ್ಮಿ ಮಾಡಲ್ಲ. ಅವ್ರು ಹೇಳಿದ್ದೆ ರೇಟು 60,000 ಅಂದರೆ 60,000 ಅಷ್ಟೇ, ಕಮ್ಮಿನೂ ಮಾಡಲ್ಲ, ಏನಿಲ್ಲ. ಮತ್ತು ಆ ಮಕ್ಕಳಿಗೆ ಅದು ಇದು ಅಂತ ಹೇಳ್ತಲೇ ಇರ್ತಾರೆ. ಡೈಲಿ 100 ರೂಪಾಯಿ 150 ರೂಪಾಯಿ ಆಗ್ತೈತೆ ಪ್ರಾಜೆಕ್ಟಿಂದು. ನಾನೇ ನನ್ನ ಕಣ್ಣಾರೇ ಕೊಡ್ತಾ ಇದ್ದೀನಿ ನಮ್ಮ ಹುಡುಗರಿಗೆ, ಅಮ್ಮ ಅದು ಮಾಡಿಸ್ಬೇಕು, ಈ ಶೀಟ್ ತೆಗೆಸ್ಬೇಕು, ಮತ್ತು ಪ್ರಿಂಟಿಂಗ್ ತೆಗೆಸ್ಕೊಬರ್ಬೇಕು, ಹೇಳ್ತಲೇ ಇರ್ತಾರೆ ಸ್ಕೂಲ್ಗಳಾಗೆ. ಹ್ಞೂ, 60,000 ರೂಪಾಯಿ ಫೀಸ್ ಈ ಸತಿ ಹೇಳಿರೋದು ನಮ್ಮ ಮಗಳಿಗೆ. 60,000, ಇನ್ನು 1,00,000 ಆಗುತ್ತೆ ಅದು ಇದು ಇದು ಅದು ಅಂತ. ಇವಾಗ SLC. ಹ್ಞೂ, ಮತ್ತೆ ಇಲ್ಲ, ಇವಾಗ ಹೋದ್ಸತಿ 40,000 ಸಂಬಳ ಇದು ಫೀಸ್ ಕಟ್ಟಿಸ್ಕೊಬಿಟ್ಟು 40,000ದಲ್ಲಿ ಅದು ಇದು ಅಂತ 60,000 ರೂಪಾಯಿ ಖರ್ಚು ಬಂದೈತೆ. 1 ರೂಪಾಯಿನೂ ಬರೀತೀನಿ ನನ್ನ ಲೆಕ್ಕ. ನಾವು 10,000, 12,000 ಸಂಬಳ ದುಡ್ದು ಬಾಡಿಗೆ ಕಟ್ಕೊಂಡು ಮಕ್ಕಳನ್ನು ಓದಿಸ್ಕೊಂಡಿರೋದು. ನಮ್ಮನೆಯವರು ಅಷ್ಟೇ, ಇದು ಆಟೋ ಡ್ರೈವರು, ಅವರು ಮಾಮೂಲಿ ಒಂದಿನ ಆಗುತ್ತೆ, ಒಂದಿನ ಇಲ್ಲ. ತುಂಬ ಕಷ್ಟ ಐತೆ ಮಕ್ಕಳನ್ನ ಈಗಿನ ಇದ್ರೋಗಿ ಓದ್ಸೋಕ್ಕೆ. ಸುಮ್ಮನೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು ಬೆಸ್ಟು. ಹೈಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ 8th ಹಾಕ್ಬಿಟ್ರೆ ತುಂಬಾ ಉಳಿತಾಯ ಆಗ್ತೈತೆ. ಏನು ಅಂದರೆ ನಮ್ಗೆ ಇವಾಗ TC ಕೊಡಲ್ಲ, ಮಕ್ಕಳನ್ನ ಓದಿಸ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಓದಿಸ್ತಾ ಇರೋದಷ್ಟೇ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಮಗೇನು, ನಾವು ಇನ್ನೂ ಒಂದು ಆಸ್ತಿ ಏನು ಮಾಡಿಲ್ಲ, ಅವತ್ತಿನ ಜೀವನ ಅವತ್ತಿನ ಬಟ್ಟೆ ಮೇಡಮ್ ನಾವು ಅಷ್ಟೇ. ಹಾಂ, ಎಜುಕೇಷನ್ಗೆ ಹೊಂದಿಸ್ತಾ ಇದ್ದೀವಿ. ಸರ್ಕಾರಗಳು ಏನಾದರೂ ಒಂದು ಸರ್ಕಾರ ಆಗಿ ಏನಾದರೂ ಒಂದು ಕ್ರಮ ತೆಗೆದುಕೋಬೋದ ಸರ್ಕಾರದಿಂದ? ನೋಡ್ರಿ, ಇದು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಸ್ಕಾಲರ್ಶಿಪ್ಗೆಲ್ಲ ಮಾಡಿಸಿದ್ವಿ, 500 ರೂಪಾಯಿ ಕೊಟ್ಟು ಹೋಗ್ಬಿಟ್ರೆ ಅಲ್ಲಿ ಸ್ಕಾಲರ್ಶಿಪ್ಪಾಗಿ ಏನಂದ್ರು ಗೊತ್ತಾ, 92,000 ಐತೆ ನಿಮ್ದು ವರ್ಷಕ್ಕೆ ಆದಾಯ, ಬರಲ್ಲ ಅಂದ್ಬಿಟ್ರು. 35,000 ಮಾಡಿಸ್ಕೊಬರ್ರಿ ಅಂದರು. ಅವರು ಹೋಗಿ ಕೇಳಿದ್ರೆ BBMP ಒಳಗೆ 35,000 ಮಾಡಿಕೊಡಲ್ಲ ಅಂತ ಅಂದರು. ಅಂದರು ಮಾಡಿಕೊಡಲ್ಲ ಅಂತ, ಮತ್ತೆ ಸುಮ್ಮನೆ ಬಂದ್ವಿ 5,000 ರೂಪಾಯಿ. ಹ್ಞೂ, ಗೌರ್ಮೆಂಟು ಮಕ್ಳಿಗೆ ಅನುಕೂಲ ಮಾಡಬೇಕು, ಈ ಫ್ರೀ ಬಸ್ ಬಿಡಲೇಬಾರ್ದು, ನಿಜ ಬಿಡಬಾರ್ದು. ಮಕ್ಳಿಗೆ ಏನನ ಅನುಕೂಲ ಮಾಡಿದ್ರೆ ಓಕೆ ಮೇಡಮ್, ಮಕ್ಳಿಗೂ ತುಂಬ ವಯಸ್ಸಾಗಿರೋರ್ಗೂ. ಮತ್ತು ಎಷ್ಟೋ ಜನ ಇವತ್ತು ನಾವು ಹೆಂಗೆ 10,000 ದುಡ್ದು ಜೀವನ ಮಾಡ್ತಾಯಿದ್ದೀವಿ, ನಮಗಿಂತ ಕೆಳಮಟ್ಟ ಇರೋರು ಅವರು ಕಮ್ಮಿ ದುಡ್ದು ಎಷ್ಟು ಜೀವನ ಮಾಡ್ತಾರೆ? ತುಂಬ ಕಷ್ಟ ಐತೆ ಈಗಿನ ರೇಟ್ಗಳಾಗೂ ಎಲ್ಲ, ತುಂಬ ಕಷ್ಟ ಐತೆ ಮೇಡಮ್. ಆದರೂ ನಾವು ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ, ಏನೇ ಹೇಳಿದ್ರು ತಂದುಕೊಡ್ತಿದ್ದೀವಿ. 100 ಅಲ್ದಿನ 200 ರೂಪಾಯಿ ಕೊಡಿಸ್ತೀವಿ ಮೇಡಮ್. ನಾವು ಓದಬೇಕು ಅಂದರೆ ಓದ್ತಾರೆ, ಇಬ್ಬರು ರ್ಯಾಂಕ್ ಸ್ಟೂಡೆಂಟೆ, ಇಬ್ಬರಿದ್ದಾರೆ, ಒಂದು 7th ಚೆನ್ನಾಗಿ ಓದ್ತಾರೆ. ಆಲೇ ಒಂದು 6,00,000 ಖರ್ಚು ಮಾಡಿಬಿಟ್ಟಿದ್ದೀವಿ. 6,00,000 ನಾನು 1 ರೂಪಾಯಿನೂ ಬರ್ದು ಬರ್ದಿಕ್ತೀನಿ. ಒಂದು 50 ರೂಪಾಯಿದು ಏನೇನು ಬೇಕು ಅಂದರೂ ಬರೀತೀನಿ ನಾನು, ನಿಜ ಬರೀತೀನಿ ಮೇಡಮ್. ತುಂಬ ಕಷ್ಟ ಅಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ನಮ್ಮ ಮಕ್ಳಿಗೆ ಆ ಕಷ್ಟ ಪಡಬಾರ್ದು, ಓದಬೇಕು ಬರಿಬೇಕು. ಮತ್ತು ನಮ್ಮ ಮಕ್ಕಳು ಫ್ರೀಯಾಗೆ ಬಿಟ್ಟಿದ್ದೀವಿ, ಮನೆ ಕೆಲಸ ಎಲ್ಲ ಮಾಡ್ತಾರೆ ನಮ್ಮ ಹುಡುಗರು, ಮನೆಗೆ ಏನು ಹೇಳಿದ್ರು ಮಾಡಿಕೊಡ್ತಾರೆ ಹಂಗೆ. ಥ್ಯಾಂಕ್ ಯು ಸೋ ಮಚ್, ಭಾಳ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಈಗ ನಿಮ್ಮ ಸ್ಕೂಲ್ ನಿಮ್ಮ ಮಗು ಇನ್ನೇನು ಸ್ಕೂಲಿಗೆ ಸೇರಿಸ್ಬೇಕು, ನೀವು ರೆಡಿಯಾಗಿಬಿಟ್ಟಿದ್ದೀರಾ ಸ್ಕೂಲಿಗೆ ಸೇರ್ಸೋಕ್ಕೆ? ರೆಡಿಯಾಗಿದ್ದೀವಿ. ಹೌದು ಹೌದು, ಲಕ್ಷಗಟ್ಟಲೆ ಕೊಟ್ಟು ಕೊಟ್ಟು ಕಟ್ಟೋಕ್ಕಾಗಲ್ಲ ಅಂದರೂ ನಮ್ಮ ಸ್ಥಿತಿ ಏನಿದೆ ಅದಕ್ಕೆ ತಕ್ಕಂಗೆ ಆದರೂ ನಾವು ಮಾಡಲೇಬೇಕು. ಹಾಂ ಅಲ್ವಾ? ಈಗ ದುಡ್ಡಿರೋರು 100,000, 2,00,000 ಹಾಕ್ತಾರೆ, ನಾವು ಅಟ್ಲೀಸ್ಟ್ ಒಂದು 50,000 ರೂಪಾಯಿ ಆದರೂ ಕೊಟ್ಟು ಎಜುಕೇಷನ್ ಕೊಡಲೇಬೇಕು. ಅಲ್ಲ ಮೇಡಮ್, ಈಗ ನೀವು 50,000 ಕೊಡ್ತೀನಿ ಅಂತ ಹೇಳ್ತೀರಾ, ಆದರೆ 50,000 ಇಲ್ವಲ್ಲ. ಈಗ 50,000 ಜೊತೆಗೆ ಬೇರೆ ಬೇರೆದೆಲ್ಲ ಇದೆ. ಈಗ ಸ್ಕೂಲ್ ಯೂನಿಫಾರ್ಮ್, ಪಾಪ ಅವ್ರ ಮೇಡಮ್ ಹೇಳ್ತಾ ಇದ್ರು ಮೇಡಮ್ ಸ್ಕೂಲ್ ಯೂನಿಫಾರ್ಮ್ ಕೊಡಿಸ್ಬೇಕು, ಜೊತೆಲಿ ಜೆರಾಕ್ಸ್ ಅಂತಾರೆ, ಪ್ರಿಂಟ್ ಔಟ್ ಅಂತಾರೆ, ಅದೇನೋ ಇನ್ನೊಂದು ಪ್ರಾಜೆಕ್ಟ್ ಅಂತಾರೆ, ಇಷ್ಟೆಲ್ಲ ಮಾಡ್ತಾರೆ ಅಂತಾರೆ. ಮತ್ತು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಪೇರೆಂಟ್ಸಿಗೆ ಒತ್ತಡ ಬಿಡಲ್ವಾ ಅಂತ ಬೀಳುತ್ತೆ ಮೇಡಮ್. ಏನು ಮಾಡೋದು, ಏನು ಮಾಡೋದು ಹೇಳಿ? ಏನೋ ನಾವು 10 ರೂಪಾಯಿ ಖರ್ಚು ಮಾಡೋ ಕಡೆ ಒಂದು 5 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಉಳಿಸಿ ಮಕ್ಳಿಗೆ ಒಂದು ಎಜುಕೇಷನ್ ನಾವು ಕೊಡೋದು ನಮ್ಮ ತಂದೆ ತಾಯಿದ ನಮ್ಮ ಜವಾಬ್ದಾರಿ ಅಲ್ವರ? ಅದನ್ನು ಮಾಡಲೇಬೇಕು ನಾವು. ಸರ್ಕಾರ ಬೇರೆ ಏನಾದರೂ ಕ್ರಮ ತಗೋಬೋದಾ? ತಗೋಬೋದು ಮೇಡಮ್, ಯಾವ ಸರ್ಕಾರ ಬಂದರೂ ಇಷ್ಟೇ ಮೇಡಮ್, ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ, ಯಾರು ಏನೂ ಮಾಡಲ್ಲ. ಈಗ ಬಸ್ ಫ್ರೀ ಏನಕ್ಕೆ ಬೇಕಿತ್ತು? ಅದೇ ಎಜುಕೇಷನ್ ಏನಾದರೂ ಸ್ವಲ್ಪ ಇದು ಮಾಡ್ಬೋದಿತ್ತಲ್ಲ ಬಡ ಮಕ್ಕಳಿಗೆ.
ಈಗ ಇದ್ದವರು ಹೋಗ್ತಾರೆ, ಅವಶ್ಯಕತೆ ಇದ್ರೆ ಬಸ್ಸಲ್ಲಿ ಎಲ್ಲಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ದುಡ್ಡು ಕೊಟ್ಟಿಗೆ ಇಷ್ಟು ವರ್ಷ ಎಲ್ಲ ಹೋಗ್ತಿರ್ಲಿ, ಈಗಲೂ ಅವಶ್ಯಕತೆ ಇದ್ರೆ ಹೋಗ್ಲೇಬೇಕು. ಈಗೇನಾಯ್ತು ಅಂದರೆ ದೇವಸ್ಥಾನ ಅಂತೆ, ಅದಂತೆ, ಇದಂತೆ, ಟ್ರಿಪ್ ಅಂತೆ, ಇದು ಸುಮ್ಮನೆ ಶೋಕಿ ಇದು ಅಲ್ವರ. ಅದೇ ಅದು ಬದಲು ಈ ವಯಸ್ಸಾದವ್ರಿಗೆ ಒಂದು ಮೆಡಿಷನ್ ಆಗಲಿ, ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಏನಾದರೂ ಒಂದು ಮಾಡಿದರೆ ಹೆಲ್ಪ್ ಆಗ್ತಿತ್ತು. ಯಾವುದನ್ನು ಯಾರು ಕೇಳೋರಿಲ್ಲ, ಏನೋ ನಾವು ನೀವು ಕೇಳ್ತೀರಾ ನಾವು ಹೇಳ್ತೀವಿ ಅಷ್ಟೇ ಅಲ್ವರ. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ನೀವು ಇಬ್ಬರು ಮಕ್ಕಳಿದ್ದಾರೆ ಅಂದ್ ಇಬ್ಬರಾ ಒಬ್ಬರಾ? ಇಬ್ಬರು ಮಕ್ಕಳು. ಎಷ್ಟು ಖರ್ಚು ಮಾಡಿದ್ದೀರಾ ಎಜುಕೇಷನ್ಗೆ ಅಂತ? ಇಯರ್ಲಿ ಇಬ್ಬರಿಂದ 1,20,000 ಆಗುತ್ತೆ. ಇಬ್ಬರಿಂದ ಆಗ್ಬೋದು ಅಷ್ಟೆಲ್ಲ, ವ್ಯಾನ್ ಫೀಸು, ಯೂನಿಫಾರ್ಮು, ಬುಕ್ಸು ಎಲ್ಲ ಸೇರಿ ಅಷ್ಟಾಗುತ್ತೆ, ಆಗುತ್ತೆ ವರ್ಷಕ್ಕೆ ಆಗುತ್ತೆ ಅಷ್ಟು. ಒಬ್ಳು 8th, ಇವಳು 5th. ಆಗುತ್ತೆ ಮೇಡಮ್, ಜಾಸ್ತಿ ಆಗುತ್ತೆ. ಏನು ಮಾಡ್ತೀರಿ, ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ? ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ನಾವು ಕಳಿಸ್ಲೇಬೇಕು. ಪರಿಸ್ಥಿತಿ ಆ ಥರ ಇದೆ, ಹಂಗಾಗಿ ನಾವು ಕಳಿಸ್ತಾ ಇದ್ದೀವಿ. ಹೇಳೋಕ್ಕಾಗಲ್ಲ ಮೇಡಮ್, ಅವ್ರ ಕಮಿಟಿಯವರೆಲ್ಲ ಮಾಡಿರೋದಲ್ವಾ, ಅದು ಫಿಕ್ಸ್ ಮಾಡಿರ್ತಾರೆ ಇಷ್ಟು ರೇಟು ಅಂತ. ನಾವು ಅವರಿಗೆ ಒತ್ತಡ ಹಾಕೋಕ್ಕಾಗಲ್ಲ, ಇಷ್ಟ ಇದ್ದರೆ ಸೇರಿಸಿ, ಇಲ್ಲಾಂದ್ರೆ ಬಿಡ್ರಿ ಅಂತಾರೆ. ಮಕ್ಕಳಿಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಾವು ಕಟ್ಟಲೇಬೇಕಾಗುತ್ತೆ. ನಮ್ಮ ಕಮಿಟ್ಮೆಂಟ್ಸು ಬೇರೆ ಬೇರೆ ಇದ್ರೂ ಪರವಾಗಿಲ್ಲ, ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಕಳಿಸ್ಲೇಬೇಕಾಗುತ್ತೆ. ಹಾಂ ಮೇಡಮ್, ಇಬ್ಬರು ಹೋಗ್ತಾ ಇದ್ದೀವಿ. ಕಷ್ಟ ಆಗ್ತಾ ಇದೆ, ಆಗ್ತಾ ಇದೆ ಮೇಡಮ್. ಅದು ಒಟ್ಟು ನಮ್ಮದು ಮಕ್ಕಳ ಫ್ಯೂಚರ್ ಇಂಪಾರ್ಟೆಂಟ್ ಅಲ್ವಾ, ಹಂಗಾಗಿ ಮಾಡ್ತಾ ಇದ್ದೀವಿ ಬೇಕು ಅಂತ. ತಗೋಬಹುದು ಮೇಡಮ್, ತಗೋಬಹುದು. ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ಈಗ ಎಲ್ಲ ಪೇರೆಂಟ್ಸ್ಗಳಿಗೆ ಅನುಕೂಲ ಆಗ್ಬೋದು, ಕಡಿಮೆ ಮಾಡಿಸಿದ್ರೆ ಒಳ್ಳೇದು ಅನಿಸುತ್ತೆ ಇಷ್ಟು ಅಂತ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಜನಸಾಮಾನ್ಯರು ಏನು ಹೇಳಿದ್ರು ಅಂತ ಕೇಳಿದ್ರಲ್ಲ ಮೇಡಮ್, ಇವತ್ತಿನ ಎಜುಕೇಷನ್ ನಿಜಕ್ಕೂ ಕೂಡ ಬಿಸ್ನೆಸ್ ಆಗ್ತಾ ಇದೆ. ಯಾಕಂದರೆ ನಾನು ಓದಬೇಕಾದ್ರೆ ಬರೀ 5-6,000 ರೂಪಾಯಿಗೆ ನನ್ನ ಎಜುಕೇಷನ್ ಮುಗಿದೋಗ್ತಾ ಇತ್ತು, ಒಂದು 15-20,000 ರೂಪಾಯಿಗೆ ಎಜುಕೇಷನ್ ಮುಗಿದೋಗ್ತಾ ಇತ್ತು. ಆದರೆ ಈಗ ಎಷ್ಟೇ ಲಕ್ಷಗಳಿದ್ರೂ ಸಾಲ್ತಾ ಇಲ್ಲ. ನಾನು ಕೂಡ ಕೂಲಿ ನಾಲಿ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನ್ನ ಮಗುಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ನನ್ನ ಮಗು ಕೂಡ ಒಂದೊಳ್ಳೆ ಕೆಲಸದಲ್ಲಿರಬೇಕು, ಒಂದೊಳ್ಳೆ ಎಜುಕೇಷನ್ ಸಿಗಬೇಕು, 4 ಜನ ನನ್ನ ಮಗುನ ಗುರುತಿಸ್ಬೇಕು, ಹಾಗಾಗಿ ನಾನು ಎಜುಕೇಷನ್ ಕೊಡಿಸ್ಲೇಬೇಕು ನನ್ನ ಮಗುಗೆ. ಆದರೆ ಏನು ಮಾಡ್ತೀರಾ, 100,000 ಫೀಸ್ ಕಟ್ಟಬೇಕು. ಇದೆಲ್ಲ ಒಂದು ಕಡೆ ಒಂದು ಕನಸಿದ್ರೆ ಇನ್ನೊಂದು ಕಡೆ ಒಂದು ಚಿಂತೆ ಕೂಡ ಇರುತ್ತೆ. ಅದೇ 100,000 ಫೀಸ್ ಕೊಡಬೇಕು ನನ್ನ ಮಗುಗೆ ನನ್ನ ಮಗಳಿಗೆ ಅಥವಾ ಇನ್ಯಾರಿಗೋ ನನ್ನ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡಿಸ್ಬೇಕು ಅಂದರೆ ಇಷ್ಟು ಫೀಸ್ ಬೇಕಾಗತ್ತೆ. ಆದರೆ ಫ್ರೀ ಬಸ್ ಕೊಡ್ತಾ ಇದೆ ಸರ್ಕಾರ, ಯಾಕೆ ಫ್ರೀ ಎಜುಕೇಷನ್ ಕೊಡ್ತಾ ಇಲ್ಲ ಮೇಡಮ್? ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇದೆಲ್ಲ ಒಂಥರ ಬಿಸ್ನೆಸ್ ಆಗಿದೆ. ಪ್ರೈವೇಟ್ ಸ್ಕೂಲ್ಗಳಿಗೆ ಹೋದರೂ ಕೂಡ ಬರೀ ಯೂನಿಫಾರ್ಮ್ಗೆ ಒಂದಷ್ಟು ಫೀಸ್ ಹಾಕ್ತಾರೆ, ವ್ಯಾನ್ಗೆ ಅಂತ ಸ್ಕೂಲ್ ವ್ಯಾನ್ ಅದಕ್ಕೆ ಒಂದಷ್ಟು ಫೀಸ್ ಹಾಕ್ತಾರೆ. ಹೀಗೆ ಬರೀ ದುಡ್ಡು ಕೀಳೋದ್ರಲ್ಲೇ ಬಂದುಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವ್ರು ಎಜುಕೇಷನ್ ಕೊಡ್ತಾ ಇಲ್ಲ, ಎಜುಕೇಷನ್ ರೂಪದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಜುಕೇಷನ್ನ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಅನ್ನುವಂಥದ್ದು ಬಿಸ್ನೆಸ್ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಕೂಡ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇಲ್ಲಾಂದರೆ ಪೇರೆಂಟ್ಸಿಗೆ ತುಂಬ ಕಷ್ಟ ಆಗುತ್ತೆ. ನಾಳೆ ಈ ಥರ ಎಜುಕೇಷನ್ ಈ ಥರ ಇಷ್ಟೊಂದು ದುಡ್ಡುಗಳಾಯಿತು ಅಂತ ಅಂದರೆ ಪೇರೆಂಟ್ಸ್ಗಳು ಕೂಡ ಚಿಂತೆ ಮಾಡ್ತಾ ಹೋಗ್ತಾರೆ, ಅಯ್ಯೋ ಅಪ್ಪ ಇನ್ನೇನಪ್ಪ ಇನ್ನೇನು ಎಜುಕೇಷನ್ ಮಾಡ್ಸೋದು, ಇನ್ನೇನು ಮಾಡ್ಸೋದಪ್ಪ, ಸಾಕಪ್ಪ ಒಂದು ಮಗು ಇದ್ರೆ ಅಂತ ಭಾಳಷ್ಟು ಥಿಂಕ್ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ಸರ್ಕಾರ ಕೂಡ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.